ವಾವ್, ಏನೋ ನಾವು ಮಾತಾಡೋಣ ಬೇಡ, ಸ್ಟ್ರೈಟ್ ಆಗಿ ವಿಡಿಯೋನೇ ಕಾಣೋ. ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ 3 ಥಗ್ ಲೈಫ್ ಇನ್ಸಿಡೆಂಟ್ಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ತಿರೋದು ನಿಮ್ಗೆ ಅವಶ್ಯಕತೆ ಇಲ್ದಿರೋ ವಸ್ತುನ ನಿಮ್ಗೆ ಇಷ್ಟ ಅಂತ ಇಸ್ಕೊಂಡ್ರೆ, ಅತಿ ಶೀಘ್ರದಲ್ಲಿ ಕಾಸಿಲ್ತಾ ಇದ್ದಾಗ ನಿಮ್ಗೆ ತುಂಬಾ ಇಷ್ಟ ಆಗಿರೋ ವಸ್ತುನ ಮಾರಬೇಕಾಗಿರೋ ಸಮಯ ಬರುತ್ತೆ ಅಂತ ಶ್ರೀಮಂತರು ಯಾವಾಗ್ಲೂ ಹೇಳ್ತಿರ್ತಾರೆ. ಸೊ ನೀವು ಶ್ರೀಮಂತರು ಆಗ್ಬೇಕು ಅಂದ್ರೆ ಸೇವಿಂಗ್ಸ್ ತುಂಬಾನೇ ಮುಖ್ಯ. ಎಷ್ಟು ಮುಖ್ಯ ಅಂದ್ರೆ, ಇವರ ಹೆಸರುನೇ ವಾರೆನ್ ಬಫರ್ಡ್. ಇವರೇ ಜಗತ್ತಲ್ಲಿ 4th ರಿಚೆಸ್ಟ್ ಪರ್ಸನ್. ಇವಾಗ ಇವ್ರು ಹಾಂಗ್ಕಾಂಗ್ ನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ 2nd ರಿಚೆಸ್ಟ್ ಪರ್ಸನ್ ಆಗಿರೋ ಬಿಲ್ ಗೇಟ್ಸ್ ನ ಲಂಚ್ ಗೆ ಮೆಕ್ಡೊನಾಲ್ಡ್ಸ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಎಲ್ಲ ತಿಂದಾದ್ಮೇಲೆ ವಾರೆನ್ ಬಫರ್ಡ್ ನಾನು ಪೇ ಮಾಡ್ತೀನಿ ಅಂತ ಹೇಳಿ ಅವ್ರ ಪ್ಯಾಕೆಟ್ ನಿಂದ ಅವರು ಸಿಕ್ಕಿರೋ ಮೆಕ್ಡೊನಾಲ್ಡ್ಸ್ ಕೂಪನ್ ನ ಕೊಟ್ಟು ಬಿಲ್ ಪೇ ಮಾಡಿದ್ದಾರೆ. Drugs, money, power, women, drugs, money, power, women, welcome to the party, drugs. ಇವ್ರ ಹೆಸರುನೇ ಡೆಬಿ ಸ್ಟೀವೆನ್. ಇವರು ನ್ಯೂಯಾರ್ಕ್ ಸಿಟಿಗೆ ಸೇರಿರೋರು. ಇವ್ರಿಗೆ 47 ವರ್ಷ ಆಗಿದೆ. ಇವ್ರಿಗೆ ಡಿವೋರ್ಸ್ ಆಯ್ತು, ಬಟ್ ಆದ್ರೆ ಇವ್ರಿಗೆ 2 ಮಗು ಇದೆ. ತುಂಬಾ ಕಡೆ ಕೆಲಸಕ್ಕೆ ಟ್ರೈ ಮಾಡಿದ್ದಾರೆ ಆದ್ರೆ ಕೆಲಸ ಸಿಕ್ಕಿಲ್ಲ. ಆದ್ರಿಂದ ಇವ್ರಿಗೆ ಗೊತ್ತಿರೋ ಒಬ್ರಿಗೆ, ಅವ್ರ ಹೆಸರುನೇ ಬುರುಷಿಯಾ, ಅವ್ರ ಹತ್ರ ಯಾವ್ದಾದ್ರೂ ಕೆಲಸ ಇದ್ರೆ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಅವರೇದೇ ಕಂಪ್ನಿಲಿ ಇವ್ರನ್ನ ಪಿಎ ಕೆಲಸಕ್ಕೆ ಇಟ್ಕೊಂಡ್ರು. ಬಟ್ ಒಂದಿನ ಅವರು ಡೆಬಿ ಸ್ಟೀವೆನ್ ಹತ್ರ, ನನಗೊಂದು ಕಿಡ್ನಿ ಫೇಲ್ಯೂರ್ ಆಗಿದೆ, ಅರ್ಜೆಂಟ್ ಆಗಿ ಒಂದು ಕಿಡ್ನಿ ಡೋನರ್ ಬೇಕು ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರೋ ಯಾರಾದ್ರೂ ಇದ್ರೆ ಹೇಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಡೆಬಿ ಸ್ಟೀವೆನ್, ನನಗೆ ಯಾರು ಕೆಲಸ ಕೊಡದೆ ಇರೋ ಟೈಮಲ್ಲಿ ನೀವೇ ನನಗೆ ಕೆಲಸ ಕೊಟ್ಟಿದ್ದು, ಸೊ ನಾನೇ ನಿಮಗೆ ಕಿಡ್ನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಕಿಡ್ನಿ ಕೊಟ್ಟಾದ್ಮೇಲೆ ಡೆಬಿ ಸ್ಟೀವೆನ್ ನ ಕೆಲಸದಿಂದ ತೆಗೆದಾಕ್ಬಿಟ್ರು. ಫೇಸ್ಬುಕ್ ಡೇಟಾ ಪ್ರೈವಸಿ ತೊಂದರೆಯಲ್ಲಿ ಸಿಕ್ಕಿದ್ರು ಅಂತ ನಿಮ್ಗೆಲ್ರಿಗೂ ಗೊತ್ತು. ಮತ್ತೆ ಮಾರ್ಕ್ ಜುಕರ್ಬರ್ಗ್ ಒಬ್ರು ಬಿಲಿಯನರ್ ಅಂತಾನೂ ಗೊತ್ತು. ಎಲ್ರು ಯೋಚನೆ ಮಾಡಿರ್ಬೋದು ಹಣ ಕೊಟ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದಾಗಿತ್ತು ಅಂತ. ಬಟ್ ಅವತ್ತು ಕೋರ್ಟ್ ನಲ್ಲಿರೋ ಸೆನೆಟರ್ ಮಾರ್ಕ್ ಜುಕರ್ಬರ್ಗ್ ಹತ್ರ ಏನ್ ಕೇಳಿದ್ರು ಅಂದ್ರೆ, ಮಿಸ್ಟರ್ ಜುಕರ್ಬರ್ಗ್, ವುಡ್ ಯು ಬಿ ಕಂಫರ್ಟಬಲ್ ಶೇರಿಂಗ್ ವಿತ್ ಅಸ್ ದಿ ನೇಮ್ ಆಫ್ ದಿ ಹೋಟೆಲ್ ಯು ಸ್ಟೇಡ್ ಇನ್ ಲಾಸ್ಟ್ ನೈಟ್? ನೋ. If you've messaged anybody this week, would you share with us the names of the people you've messaged? Senator, no, I would probably not choose to do that publicly here. I think that might be what this is all about. Your right to privacy. Got some.